ಈಗ ಪ್ರಧಾನ ಮಂತ್ರಿಯವರು ಇವತ್ತು ಕರ್ನಾಟಕಕ್ಕೆ ಆಗಮಿಸಿ ಲಂಬಾಣಿ ತಾಂಡಗಳನ್ನು ಕಂದಾಯ ಗ್ರಾಮವಾಗಿ ಪರಿವರ್ತನೆ ಮಾಡಿ ಹಕ್ಕುಪತ್ರ ವಿತರಣೆ ಮಾಡುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇವತ್ತು ಸಾಕಷ್ಟು ಅದ್ರ ಬಗ್ಗೆ ಪ್ರಚಾರ ಆಗ್ತಾ ಇದೆ. ಆದರೆ ಇವತ್ತು ಈಗಾಗಲೇ ಸದ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹೇಳಿದಾಗೆ ಈ ಕಂದಾಯ ಗ್ರಾಮ ಮಾಡುವ ಒಂದು ನಿರ್ಣಯ ಕಾಂಗ್ರೆಸ್ ಪಕ್ಷ ತಗೊಳ್ತು. ಕಾಂಗ್ರೆಸ್ ಪಕ್ಷ ನಮ್ಮ ಲಂಬಾಣಿ ಸಮಾಜಕ್ಕೆ ಕೊಟ್ಟಂಥ ಅತಿ ದೊಡ್ಡ ಕೊಡುಗೆ ಏನು ಅಂತ ಹೇಳಿದ್ರೆ, ನಮ್ಮನ್ನು ಪರಿಶಿಷ್ಟ ಜಾತಿಯಲ್ಲಿ, ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಸೇರ್ಪಡೆ ಮಾಡಿರೋದು ಆವಾಗಿನ ಮುಖ್ಯಮಂತ್ರಿಗಳಾದ ಸಿ ದೇವರಾಜ್ ಅರಸು ಅವರು, ನಮ್ಮ ಪೂಜ್ಯ ತಂದೆಯಾರಾದ ಕೆ ಟಿ ರಾಠೋಡ್ ಅವರು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಿದ್ದಾಗ ನಮ್ಮ ಸಮಾಜಕ್ಕೆ, ಲಂಬಾಣಿ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆ ಕೊಟ್ಟರು. ನಮ್ಮನ್ನು ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿ ಹಾಕಿ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟರು. ಇವತ್ತು ಅದನ್ನು ಸ್ಮರಿಸಬೇಕಾಗುತ್ತೆ ನಾವು. ಮತ್ತೆ ಇನ್ನೊಂದು ದೊಡ್ಡ ಕೊಡುಗೆ ಏನು ಕೊಟ್ಟಿದ್ರು ಅಂತ ಹೇಳಿದ್ರೆ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಏನು ಮುಖ್ಯಮಂತ್ರಿಗಳಾಗಿದ್ದಾಗ ಸೇವಾಲಾಲ್ ಜಯಂತಿಯನ್ನು ಸರ್ಕಾರದ ಪರವಾಗಿ ಆಚರಣೆ ಮಾಡುವಂಥ ನಿರ್ಣಯ ಇಡೀ ದೇಶದಲ್ಲಿ ಎಲ್ಲೂ ಆಗಿದ್ದಿಲ್ಲ. ಅದು ಕರ್ನಾಟಕದಲ್ಲಿ ಅಂಥ ಒಂದು ಮಹತ್ವವಾದಂಥ ನಿರ್ಣಯವನ್ನು ಅವರು ತಗೊಂಡಿದ್ದರನ್ನು ನಾವು ನೆನೆಸ್ಬೇಕಾಗತ್ತೆ. ಇದರ ಜೊತೆಗೆ ಏನು ಕಂದಾಯ ಗ್ರಾಮನಾಗಿ ಪರಿವರ್ತನೆ ಮಾಡೋದಕ್ಕೆ ಸರ್ಕಾರದ ಅಧಿಸೂಚನೆ, ಗೌರ್ಮೆಂಟ್ ಆರ್ಡರನ್ನು ಮಾಡಿರೋದು ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ. ಸರ್ ಇನ್ನೂ ಹೇಳ್ತೀನಿ, ಎರಡು ಇನ್ನೂ ಒಂದು ದೊಡ್ಡ ನಿರ್ಣಯ ಏನು ತಗೊಂಡಿದ್ದಂದ್ರೆ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಇದ್ದಾಗ ತಾಂಡಾಭಿವೃದ್ಧಿ ನಿಗಮಗೆ 450 ಕೋಟಿ ರೂಪಾಯಿ ಕೊಟ್ಟರು. ಸೂರ್ಯಗೊಂಡನ ಕೊಪ್ಪಕ್ಕೆ 130 ಕೋಟಿ ಕೊಟ್ಟರು. ಇವತ್ತು BJP ಸರ್ಕಾರ ಮೊಸಳೆ ಕಣ್ಣೀರ ಮೂಗಿಗೆ ತುಪ್ಪ ಹಚ್ಚೋ ಕೆಲಸ ಮಾಡ್ತಾ ಇದೆ. ಕೇವಲ 3 ವರ್ಷಗಳಲ್ಲಿ 70 ಕೋಟಿಗಳಿದ್ದಾರೆ. ಸದನದಲ್ಲಿ ನಾನು ಪ್ರಸ್ತಾಪ ಮಾಡಿದಾಗ 200 ಕೋಟಿ ಕೊಡ್ತೀನಿ ಅಂತೇಳಿ ಅದನ್ನು ಬಜೆಟಲ್ಲೂ ಹಾಕಿಲ್ಲ, ಮತ್ತು ಅದನ್ನು ಮಾನ್ಯತೆ ಕೊಟ್ಟಿಲ್ಲ. ಅದನ್ನು ಇವತ್ತು ನಾವು ಸ್ಮರಿಸ್ಬೇಕಾಗಿದೆ. ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಬಂದಿದ್ದರೆ ಇವತ್ತು ಏನು ನಿರ್ಣಯ ತಗೋಬೇಕಾಗಿತ್ತಂದರೆ, ಹೇಗೆ ಕರ್ನಾಟಕದಲ್ಲಿ ಲಂಬಾಣಿ ಜನಾಂಗ ಪರಿಶಿಷ್ಟ ಜಾತಿಯಲ್ಲಿದ್ದಾರೆ, ಇಡೀ ದೇಶದಲ್ಲಿ ನಮ್ಮ ಜನಾಂಗಕ್ಕೆ ಪರಿಶಿಷ್ಟ ಜಾತಿ ಹಾಕಿದರೆ ಅದು ಒಂದು ದೊಡ್ಡ ಕೊಡುಗೆ ನಮ್ಮ ಸಮಾಜಕ್ಕಾಯಿತು. ಇನ್ನೊಂದು ದೊಡ್ಡ ಕೊಡುಗೆ ಏನು ಕೊಡಬೇಕಂತ ಹೇಳಿದ್ರೆ, ಕಲಬುರಗಿ ವಿಮಾನ ನಿಲ್ದಾಣ ಮಾಡುವಾಗ ಸೇವಾಲಾಲಿನ ದೇವಸ್ಥಾನ ಧ್ವಂಸ ಮಾಡಿದರು, ಅವತ್ತು ಪ್ರತಿಭಟನೆ ಮಾಡಿದ್ದೀವಿ. ಇವತ್ತು ಏನಾದರೂ ಕೊಡುಗೆ ಕಲಬುರಗಿಯಲ್ಲಿ ಕೊಡಬೇಕಾಗಿದ್ರೆ ಆ ಸೇವಾಲಾಲಿನ ಸ್ಮರಣೆಗೆ ಏರ್ಪೋರ್ಟಿನ ಸೇವಾಲಾಲ್ ಅವರ ಹೆಸರಲ್ಲಿ ಅದನ್ನು ಮಾಡಬೇಕಾಗಿತ್ತು, ಈ ನಿರ್ಣಯ ತಗೋಬೇಕಾಗಿತ್ತು. ಇದರ ಬದಲಿಗೆ ಅವರು ಹೋಗಿ ತುಪ್ಪ ಹಾಕ್ತಾರೆ.